ಒಮಿಕ್ರಾನ್ ಎಫೆಕ್ಟ್ ಹೊಸ ವರ್ಷಾಚರಣೆಗೆ ಬ್ರೇಕ್ ಬಿದ್ದಿದೆ. ಬೆಂಗಳೂರಿನಲ್ಲಿ ನ್ಯೂ ಇಯರ್ ಪಾರ್ಟಿಗಳಿಗೆ ನಿರ್ಬಂಧವನ್ನು ಹಾಕಲಾಗಿದೆ. ಕಳೆದ ವರ್ಷದಂತೆ ಈ ವರ್ಷವೂ ಕೂಡ ಸಂಭ್ರಮಾಚರಣೆಗೆ ಕಡಿವಾಣ ಬಿದ್ದಿದೆ. ಎಂಜಿ ರೋಡ್, ಬ್ರಿಗೇಡ್ ರೋಡ್ನಲ್ಲಿ ಇಲ್ಲ ಯಾವುದೇ ಸೆಲೆಬ್ರೇಷನ್. ಡಿಸೆಂಬರ್ 31 ರಾತ್ರಿ 10 ಗಂಟೆ ಬಳಿಕ ಸಂಪೂರ್ಣ ಬಂದ್ ಆಗುತ್ತೆ, ಸಂಪೂರ್ಣ ಬಂದ್ ಆಗುತ್ತೆ ಅಂತಕ್ಕಂಥ ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇರತಕ್ಕಂಥದ್ದು. ಬ್ರಿಗೇಡ್ ರೋಡ್, ಎಂಜಿ ರೋಡ್ನಲ್ಲಿ ಯಾವುದೇ ಸಂಭ್ರಮಾಚರಣೆ ಈ ಸರ್ತಿ ಮಾಡೋ ಹಾಗಿಲ್ಲ. ಓಕೆ, ಏನದು ವಿಚಾರ, ಏನೇನು ರಿಸ್ಟ್ರಿಕ್ಷನ್ಸ್ ಹಾಕಿದ್ದಾರೆ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಅಂತ ನೋಡೋದಾದರೆ, ಎಂ ಜಿ ರೋಡ್ನಲ್ಲಿ ಎಲ್ಲ ಸಂಭ್ರಮದ ಕಾರ್ಯಕ್ರಮಗಳಿಗೆ ನಿರ್ಬಂಧ. ಹೊಸ ವರ್ಷಾಚರಣೆ ಅಂದರೆ ಬೆಂಗಳೂರಿನಲ್ಲಿ ಎಂ ಜಿ ರೋಡು ತುಂಬಿ ತುಳುಕ್ತಾ ಇರುತ್ತೆ. ಡಿಸೆಂಬರ್ 31 ತಾರೀಕು ರಾತ್ರಿ 12 ಗಂಟೆ ಸಂದರ್ಭದಲ್ಲಿ ಅದ್ಯಾವುದೂ ಇಲ್ಲ. ಎಂ ಜಿ ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, ಕಮರ್ಷಿಯಲ್ ಸ್ಟ್ರೀಟ್ ಎಲ್ಲವೂ ಕೂಡ ಸಂಪೂರ್ಣ ಬಂದ್ ಆಗಿರುತ್ತೆ. ಪಬ್, ಬಾರ್, ರೆಸ್ಟೋರೆಂಟ್ಗಳಲ್ಲಿ ವಿಶೇಷ ಕಾರ್ಯಕ್ರಮಗಳು ಅಂದರೆ ಹೊಸ ವರ್ಷಾಚರಣೆಗೆ ಅಂತಲೇ ವಿಶೇಷ ಕಾರ್ಯಕ್ರಮಗಳಿದ್ದರೆ ಅದನ್ನು ಕೂಡ ಬಂದ್ ಮಾಡಿದ್ದಾರೆ. ಡಿಸೆಂಬರ್ 31 ರಾತ್ರಿ 10 ಗಂಟೆ ಬಳಿಕ ಎಲ್ಲವೂ ಬಂದ್ ಆಗುತ್ತೆ. ಅನಿಲ್ ಕುಂಬ್ಳೆ ಸರ್ಕಲ್ನಿಂದ ಟ್ರಿನಿಟಿ ಸರ್ಕಲ್ವರೆಗೆ ರಸ್ತೆ ಬಂದ್. ನಿಮಗೆ ಅಲ್ಲಿ ಅನಿಲ್ ಕುಂಬ್ಳೆ ಸರ್ಕಲ್ನಿಂದ ಟ್ರಿನಿಟಿ ಸರ್ಕಲ್ ತನಕ ಬಂದ್ ಮಾಡಿದ್ರೆ ನಿಮಗೆ ಎಂ ಜಿ ರೋಡ್ ಅರ್ಧ ಬ್ಲಾಕ್ ಆದಂಗೆ ಲೆಕ್ಕ. ಹಾಗಾಗಿ ಅದು ಎಲ್ಲವೂ ಕೂಡ ಬಂದ್ ಆಗುತ್ತೆ. ಯಾವುದೇ ಒಳಾಂಗಣ ಕಾರ್ಯಕ್ರಮಗಳಿಗೂ ಅವಕಾಶ ಇರಲ್ಲ. ಒಳಾಂಗಣ ಕಾರ್ಯಕ್ರಮ ಅಂದರೆ ನಿಮಗೆ ಎಂ ಜಿ ರೋಡ್ನಲ್ಲಿ ಪಬ್, ಬಾರ್, ರೆಸ್ಟೋರೆಂಟ್ಗಳ ಒಳಗಡೆ ಏನಾದರೂ ಸೆಲೆಬ್ರೇಷನ್ ಅಂದರೆ ಅದಕ್ಕೂ ಪರ್ಮಿಷನ್ ಇಲ್ಲ. ಸೊ ಟೋಟಲಿ ಒಂದು ರೀತಿ 10 ಗಂಟೆಗೆ ಅವತ್ತೆಲ್ಲ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋಗಬೇಕು. 10 ಗಂಟೆ ಅಷ್ಟೊಂದು ಕ್ಲೋಸ್ ಆಗಿರಬೇಕು. ಹೆಚ್ಚುವರಿ ಪೊಲೀಸರನ್ನು ಹಾಕ್ತಾರೆ, ನಿಯೋಜನೆ ಮಾಡ್ತಾರೆ. ಪೊಲೀಸರು ಸರ್ಪಗಾವಲಿನಲ್ಲಿ, ಅವರ ಕಣ್ಗಾವಲಿನಲ್ಲಿ ಇವೆಲ್ಲವೂ ಕೂಡ ನಡೆಯುತ್ತೆ. ಜನ ಸೇರಬಾರ್ದು, ಕೋವಿಡ್ ಟ್ರಾನ್ಸ್ಮಿಷನ್ ಆಗಬಾರ್ದು ಅಂತಕ್ಕಂಥದ್ದು ಸದ್ಯದ ಸರ್ಕಾರದ ಲೆಕ್ಕಾಚಾರ. ಅದಕ್ಕೆ ತಕ್ಕಂತೆ ಅವರು ಮಾಡ್ತಾರೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರಾಘು ಅವರಿಂದ ಪಡ್ಕೊಳ್ಳೋಣ. ರಾಘು, ಈಗ ಬೆಂಗಳೂರಿನ ಬ್ರಿಗೇಡ್ ರೋಡ್, ಎಂ ಜಿ ರೋಡ್, ಚರ್ಚ್ ಸ್ಟ್ರೀಟ್ ಎಲ್ಲ ಕಡೆ ಸಂಭ್ರಮಾಚರಣೆಯನ್ನು ನಿರ್ಬಂಧ ಮಾಡಿರ್ತಕ್ಕಂಥದ್ದು, ಈಗಾಗಲೇ ಕೆಲವರೆಲ್ಲ ಬುಕ್ಕಿಂಗ್ ಎಲ್ಲ ಶುರು ಮಾಡ್ಕೊಂಡಿದ್ರು ಕೆಲವರೆಲ್ಲ, ಆಯಿತಾ, ಅವ್ರಿಗೆಲ್ಲ ಸಮಸ್ಯೆ ಆಗ್ತಾ ಇದೆ. ಜೊತೆಗೆ ಜನರಿಗೂ ಕೂಡ ಒಂಥರ ಇದು ಹಿಡಿದಿಟ್ಟಂಗೆ ಮನೆಯಲ್ಲಿ, ನೀವೆಲ್ಲೂ ಹೋಗೋಂಗಿಲ್ಲ ಅಂತ. ಹಾಗಾಗಿ ಜನರ ಪ್ರತಿಕ್ರಿಯೆ ಏನು, ಏನಾಗ್ಬೋದು, ಇದರ ಪರಿಣಾಮ ಏನಾಗುತ್ತೆ ಅಂತ. ಅರವಿಂದ್, ಸಾಮಾನ್ಯವಾಗಿ ಕಳೆದ ವರ್ಷವೂ ಸಹ ಇದೇ ರೀತಿಯಾದಂತಹ ರೂಲ್ಸ್ಗಳನ್ನು, ಅಂದರೆ ಟಫ್ ರೂಲ್ಸ್ಗಳನ್ನು ಜಾರಿ ಮಾಡಿದ್ರು. ಈ ನಿಟ್ಟಿನಲ್ಲಿ, ಯಾಕಂದರೆ ಕಳೆದ ಬಾರಿಯೂ ಸಹ ದೊಡ್ಡ ಪ್ರಮಾಣದಲ್ಲಿ ಕೋವಿಡ್ ಹರಡುವಂತಹ ಭೀತಿ ಇತ್ತು. ಈ ಬಾರಿ ಸಹ ಓಮಿಕ್ರಾನ್ ಹರಡುವಂತಹ ಭೀತಿ ಹಿನ್ನೆಲೆಯಲ್ಲಿ ಸದ್ಯ ಟಫ್ ರೂಲ್ಸನ್ನು ನಿನ್ನೆ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ. ನೀವು ಹೇಳ್ದಂಗೆ ಸಾಕಷ್ಟು ಕಡೆ ಬುಕ್ಕಿಂಗ್ಗಳು ಪ್ರಾರಂಭವಾಗಿದ್ವು, ಜೊತೆಗೆ ಒಂದಷ್ಟು ಕಾರ್ಯಕ್ರಮಗಳು ಸಹ ದೊಡ್ಡ ಪ್ರಮಾಣದಲ್ಲಿ ಆಯೋಜನೆ ಮಾಡುವಂತಹ ಪ್ಲ್ಯಾನ್ಗಳು ಸಹ ಸಿದ್ಧವಾಗಿದ್ವು. ಆದರೆ ನಿನ್ನೆ ಸರ್ಕಾರ ಮಾರ್ಗಸೂಚಿ ಏನಿದೆ, ಜೊತೆಗೆ ಟಫ್ ರೂಲ್ಸ್ ಏನಿದೆ, ಇದನ್ನು ಬಿಡುಗಡೆ ಮಾಡುವಂಥ ಹಿನ್ನೆಲೆಯಲ್ಲಿ ಎಲ್ಲವಕ್ಕೂ ಸಹ ಈಗ ಸದ್ಯಕ್ಕೆ ನಿರ್ಬಂಧವನ್ನು ಏರಿರುವಂಥದ್ದು. ಜೊತೆಗೆ ಏನೆಲ್ಲ ಬುಕ್ಕಿಂಗ್ಗಳಾಗಿದ್ವು, 10 ಗಂಟೆ ನಂತರದಲ್ಲಿ ಅವೆಲ್ಲ ಕಾರ್ಯಕ್ರಮಗಳ ಆಯೋಜನೆ ಆಗ್ತಿದ್ವು, ಅವೆಲ್ಲವಕ್ಕೂ ಸಹ ಸಂಪೂರ್ಣವಾಗಿ ನಿರ್ಬಂಧ ಏರಿ ಅವೆಲ್ಲವನ್ನು ಸಹ ಕ್ಯಾನ್ಸಲ್ ಮಾಡುವಂಥ ಪರಿಸ್ಥಿತಿ. ಸದ್ಯ ಜನ ಹೇಳುವಂಥದ್ದು ಇಷ್ಟೇ, ಸಾಮಾನ್ಯವಾಗಿ ನಾವು ಕಳೆದ ವರ್ಷ ಆಚರಣೆ ಮಾಡೋಕ್ಕಾಗಿರಲಿಲ್ಲ, ಈ ವರ್ಷ ಅವಕಾಶವನ್ನು ಕೊಟ್ಟರೆ ಆಚರಣೆ ಮಾಡ್ತೇವೆ ಎನ್ನುವಂಥ ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತವಾಗಿದ್ವು. ಆದರೆ ಸದ್ಯ ಈಗ ಸರ್ಕಾರ ಈ ಎಲ್ಲದಕ್ಕೂ ಸಹ ನಿರ್ಬಂಧವನ್ನು ಏರಿರುವಂಥ ಹಿನ್ನೆಲೆಯಲ್ಲಿ ಜನ ಸರ್ಕಾರದ ರೂಲ್ಸ್ ಏನಿದೆ ಇದನ್ನು ಫಾಲೋ ಮಾಡಲೇಬೇಕು. ಜೊತೆಗೆ ಸಂಬಂಧಪಟ್ಟಂಥ ಪಬ್, ರೆಸ್ಟೋರೆಂಟ್ಗಳು, ಓಪನ್ ಹಾಲ್ಗಳೇನಿದೆ ಇವೆಲ್ಲವೂ ಸಹ ಸರ್ಕಾರದ ರೂಲ್ಸ್ಗಳನ್ನು ಫಾಲೋ ಮಾಡಲೇಬೇಕಿದೆ. ಬಹಳ ಪ್ರಮುಖವಾಗಿ ಚರ್ಚ್ ಸ್ಟ್ರೀಟು, ಎಂ ಜಿ ರೋಡ್, ಜೊತೆಗೆ ಬ್ರಿಗೇಡ್ ರಸ್ತೆ ಏನಿದೆ ದೊಡ್ಡ ಪ್ರಮಾಣದಲ್ಲಿ ಸೆಲೆಬ್ರೇಷನ್ಗಳಾಗ್ತಾ ಇದ್ವು. ಅಂದರೆ ಸ್ಟ್ರೀಟ್ ಫೆಸ್ಟಿವಲ್ಗಳ ಥರ ಇಲ್ಲಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದ್ರ ಮೂಲಕ ದೊಡ್ಡ ಪ್ರಮಾಣದಲ್ಲಿ ಹೊಸ ವರ್ಷವನ್ನು ಬರಮಾಡಿಕೊಳ್ಳುವಂಥ ಕೆಲಸಗಳು ಆಗ್ತಾ ಇದ್ವು. ಆದರೆ ಈ ವರ್ಷ 10 ಗಂಟೆ ನಂತರ ಎಲ್ಲವನ್ನ ಸಹ ಸಂಪೂರ್ಣವಾಗಿ ನಿರ್ಬಂಧ ಮಾಡಬೇಕು ಅಂತ ಹೇಳಿ ಸರ್ಕಾರ ಆದೇಶವನ್ನು ಹೊರಡಿಸಿರುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸ್ ಇಲಾಖೆ ಸಾಕಷ್ಟು ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದೆ. ಬಹಳ ಪ್ರಮುಖವಾಗಿ ಅನಿಲ್ ಕುಂಬ್ಳೆ ಸರ್ಕಲ್ನಿಂದ ಟ್ರಿನಿಟಿ ಸರ್ಕಲ್, ಅಂದರೆ ಎಂ ಜಿ ರೋಡ್ ಆ ಮಧ್ಯೆ ಏನಿದೆ ಆ ಅನಿಲ್ ಕುಂಬ್ಳೆ ಸರ್ಕಲ್, ಜೊತೆಗೆ ಟ್ರಿನಿಟಿ ಸರ್ಕಲ್ನ ಸಂಪೂರ್ಣ ಎರಡೂ ಭಾಗಗಳನ್ನು ಕಂಪ್ಲೀಟ್ ಆಗಿ ಬಂದ್ ಮಾಡಬೇಕು. ಬ್ಯಾರಿಕೇಡ್ಗಳನ್ನು ಹಾಕಿ ಯಾರು ಓಡಾಡೋದಾಗಿ 10 ಗಂಟೆ ನಂತರದಲ್ಲಿ ಯಾರು ಓಡಾಡಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಸಂಪೂರ್ಣವಾಗಿ ಬಂದ್ ಮಾಡಬೇಕು. ಜೊತೆಗೆ 10 ಗಂಟೆ ಒಳಗೆ, ಅಂದರೆ 9:00-9:30 ಸಹ ಎಲ್ಲ ಪಬ್, ರೆಸ್ಟೋರೆಂಟ್ ಕೇಳಿ ಏನಿದೆ ಇವೆಲ್ಲವನ್ನ ಸಹ ಬಂದ್ ಮಾಡಿಸುವಂತ ಕೆಲಸಕ್ಕೆ ಪೊಲೀಸರು ಮುಂದಾಗ್ತಾರೆ. ಹೆಚ್ಚುವರಿ ಪೊಲೀಸರನ್ನ ಆ ಭಾಗಗಳಲ್ಲಿ ನಿಯೋಜನೆ ಮಾಡಿ ಯಾರೂ ಸಹ ಓಡಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ. ಇನ್ನು ಪಬ್, ರೆಸ್ಟೋರೆಂಟ್ ಅನ್ನು ಹೊರತುಪಡಿಸಿ ಒಳಾಂಗಣ ಕಾರ್ಯಕ್ರಮದಲ್ಲೂ ಸಾಕಷ್ಟು ಕಾರ್ಯಕ್ರಮಗಳು ಆಯೋಜನೆ ಆಗ್ತಾ ಇದ್ವು. ಡಿ ಜೆ ಪಾರ್ಟಿಗಳಿರ್ಬೋದು, ಒಂದಷ್ಟು ನೃತ್ಯ, ಈ ರೀತಿಯಾದಂತಹ ಬೇರೆ ಬೇರೆ ಕಾರ್ಯಕ್ರಮಗಳು ಸಂಭ್ರಮಾಚರಣೆ ಆಗ್ತಾ ಇದ್ವು. ಆದರೆ ಇವೆಲ್ಲಕ್ಕೂ ಸಹ ಈಗ ಸಂಪೂರ್ಣವಾಗಿ ನಿರ್ಬಂಧವನ್ನು ಏರುವಂಥ ಹಿನ್ನೆಲೆಯಲ್ಲಿ ಎಂ ಜಿ ರೋಡ್, ಚರ್ಚ್ ಸ್ಟ್ರೀಟ್, ಜೊತೆಗೆ ಬ್ರಿಗೇಡ್ ರೋಡ್ ಏನಿದೆ ಈ ಭಾಗಗಳಲ್ಲಿ ಸಂಪೂರ್ಣವಾಗಿ ನಿಷೇಧಾಜ್ಞೆ ಜಾರಿ ಇರುತ್ತೆ. ಅದನ್ನು ಉಲ್ಲಂಘನೆ ಮಾಡಿದವ್ರ ವಿರುದ್ಧವೂ ಸಹ ದೊಡ್ಡ ಪ್ರಮಾಣದಲ್ಲಿ ಕ್ರಮಗಳಾಗುತ್ತೆ ಎನ್ನುವಂತಹ ಎಚ್ಚರಿಕೆಗಳನ್ನು ಸದ್ಯ ಪೊಲೀಸ್ ಇಲಾಖೆ ಜೊತೆ ಸರ್ಕಾರ ಸಹ ನೀಡಿರುವಂಥದ್ದು. ಅರವಿಂದ್. ಓಕೆ, ಥ್ಯಾಂಕ್ ಯು ರಾಘು, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಇದು ಚರ್ಚ್ ಸ್ಟ್ರೀಟ್, ಎಂ ಜಿ ರೋಡ್, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಮಾರ್ಗಸೂಚಿಗಳು.